ನಮಸ್ತೆ ವೀಕ್ಷಕರೇ ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಶಿಲ್ಪಾ ಸಂತೋಷ್ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ ಇವತ್ತು ನಾನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ತ್ರೀ ಸ್ಟೆಪ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ನಾವು ಮಾಡ್ಬೋದಾದಂಥ ಒಂದು ಗ್ರ್ಯಾಂಡ್ ಬ್ರೈಡಲ್ ಕ್ರೋಶ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಇದು ತ್ರೀ ಸ್ಟೆಪ್ಸ್ನ ಒಂದೇ ಸ್ಟೆಪ್ಪಲ್ಲಿ ನಾವು ಮಾಡ್ಕೋಬೋದು ಈ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಇದಕ್ಕೆ ನೀವು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು ಬನ್ನಿ ಇದಕ್ಕೆ ಮೊದಲು ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಬಿಡೋಣ ನಾನಿಲ್ಲಿ ನೋಡಿ ಆರೆಳೆ ದಾರ ಸುತ್ತಿಡ್ಕೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ ಜರಿ ದಾರ ಕುಚ್ ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣಿನ ಸೂಚಿ ಕ್ರೋಶ ನೀಡಲ್ ನಂಬರ್ ಲೆವೆನ್ ಯೂಸ್ ಮಾಡೋದು ಟೆನ್ ಕೂಡ ಯೂಸ್ ಮಾಡ್ಕೋಬಹುದು ಕತ್ರಿ ಮತ್ತು ಒಂದು ಬಿಗ್ ಬೀಡ್ ತಗೊಂಡಿದ್ದೀನಿ ನಾನಿಲ್ಲಿ ರೌಂಡ್ ಬೀಡ್ನ ತೊಗೊಂಡಿದ್ದೀನಿ ನೀವು ರೌಂಡ್ ಬೀಡ್ ಬಿಗ್ ಬೀಡ್ ಯಾವುದಾದರೂ ತೊಗೊಳ್ಳಿ ಆದಷ್ಟು ರೌಂಡ್ ಬೀಡ್ನ ತೊಗೊಳ್ಳಿ ಮತ್ತು ಸ್ಮಾಲ್ ಬೀಡು ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು ನಾವೇನು ಆರಳೆ ದಾರ ಸುತ್ತಿಟ್ಕೊಂಡಿರ್ತೀವಲ್ಲ ಆ ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆ ನಂತರ ಸೀರೆ ಹಿಂಭಾಗಕ್ಕೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ ನಂತರ ನೀಡಲನ್ನ ತಗೊಂಡು ಸೀರೆ ಮೇಲ್ಗಡೆಯಿಂದ ನೀಡಲ್ ಹಾಕಿಬಿಟ್ಟು ಕೆಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೋಬೇಕು ಮೇಲೆ ನೋಡಿ ನಾವಿಲ್ಲಿ ಗಂಟುಗಳನ್ನ ಮಾಡ್ಕೋಬೇಕು ಒಂದು ಎರಡು ಮೂರು ಗಂಟುಗಳನ್ನ ಕಟ್ಕೋಬೇಕು ಇಲ್ಲಿ ಈ ರೀತಿ ಗಂಟುಗಳನ್ನ ಟೈಟಾಗಿ ಕಟ್ಕೊಳ್ಳಿ ಬಿಚ್ಚೋಗದಿರೋ ರೀತಿಯಲ್ಲಿ ಕಟ್ಕೊಂಬಿಡಿ ಕೊನೆಗೆ ನೀವು ಅದನ್ನು ಕುಚ್ಚು ಕಟ್ಕೊಳ್ತಿರಲ್ಲ ಆವಾಗ ಅದರೊಳಗಡೆಗೆ ಸೇರಿಸಿ ಕಟ್ಕೊಂಬಿಡ್ಬೋದು ಸೊ ಆವಾಗ ನಾವು ಗ್ಲೂ ಹಾಕಿ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಈ ರೀತಿ ಗಂಟ್ ಮೇಲೆ ಅಲ್ಲಿ ಇನ್ನೊಂದು ಆಫ್ ಕ್ರೋಶೆಟ್ ಅಥವಾ ಲಾಕ್ ಅಂತ ಹೇಳ್ತಾರೆ ಆ ರೀತಿ ಆಫ್ ಕ್ರೋಶೆಟ್ ಮಾಡ್ಕೊಳ್ಳಿ ಒಂದು ಲಾಕ್ನ ಮಾಡ್ಕೊಂಬಿಡೋಣ ಲಾಕ್ ಮಾಡಿದ್ದಾದಮೇಲೆ ಇವಾಗ ಐದು ಚೈನ್ಗಳನ್ನ ಹಾಕೊಳ್ಬೇಕು ಐದು ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮೇಲೆ ನೋಡಿ ಇವಾಗ ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನೀಡಲ್ನ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಬಿಗ್ ಬೀಡ್ ರೌಂಡ್ ಬೀಡನ್ನ ತಗೊಳ್ಳಿ ಆದಷ್ಟು ರೌಂಡ್ ಬೀಡನ್ನ ತಗೊಳ್ಳಿ ಇಲ್ಲಾಂದರೆ ಉದ್ದದ ಬೀಡ್ ತಗೊಳ್ಳಿ ಸೊ ಆವಾಗ ಡಿಸೈನಿಂಗ್ ಚೆನ್ನಾಗಿ ಬರುತ್ತೆ ರೌಂಡ್ ಬೀಡು ಅಥವಾ ಈಗ ಡ್ರಮ್ ಬೀಡು ಅಂತೀವಲ್ಲ ಆ ರೀತಿ ಬೀಡನ್ನ ಯೂಸ್ ಮಾಡ್ಬೋದು ಆದಷ್ಟು ರೌಂಡ್ ಬೀಡನ್ನ ಯೂಸ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಬೀಡ್ನ ಲಾಕ್ ಮಾಡಬೇಕು ಲಾಕ್ ಮಾಡಿದಾದಮೇಲೆ ವಿ ಶೇಪಲ್ಲಿ ಬರೋ ರೀತಿನಲ್ಲಿ ಒಂದು ಟ್ರಿಪಲ್ ಕ್ರೋ ಶೆಟ್ನ ಮಾಡಬೇಕು ಟ್ರಿಪ್ಪಲ್ ಕ್ರೋಶೆಟ್ನ ಮಾಡ್ತಾರದು ಇಲ್ಲಿ ಒಂದು ಟ್ರಿಪಲ್ ಕ್ರೋಶೆಟ್ ನೋಡಿ ಈಗ ವಿ ಶೇಪ್ ಆಗಿದೆ ಒಂದು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ಮೇಲೆ ಎರಡು ಚೈನ್ಗಳನ್ನ ಹಾಕೊಳ್ಬೇಕು ಎರಡು ಚೈನ್ ಹಾಕ್ಬಿಟ್ಟು ನಾವು ಏನು ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೀವಿ ಅಲ್ಲ ಆ ಕಂಬದ ಮೇಲ್ಗಡೆಗೆ ಇವಾಗ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಹೋಗಬೇಕು ಈಗ ಟ್ರಿಪಲ್ ಕ್ರೋಶೆಟ್ ಕಂಬನ ನಾವು ಬೇಸ್ ಲೈನ್ ಥರ ಮಾಡ್ಕೋಬೇಕು ಸ್ಲಾಂಟಿಂಗ್ ಆರ್ಚ್ ಅಂದರೆ ಗೊತ್ತಿರುತ್ತೆ ಅಲ್ವಾ ಹೊಸ್ದಾಗಿ ಕಲಿತಾ ಇರೋರಿಗೆ ಇದು ಗೊತ್ತಾಗಲ್ಲ ಬಟ್ ಗೊತ್ತಿರೋರಿಗೆ ನೋಡಿ ಟ್ರಿಪಲ್ ಕ್ರೋಶೆಟ್ ಕಂಬದ ಮೇಲ್ಗಡೆಗೆ ನಾವು ಈ ರೀತಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಮತ್ತು ನಾನಿಲ್ಲಿ ಒಂದು ಹತ್ತು ಹನ್ನೊಂದು ಅಥವಾ ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಹನ್ನೆರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಸ್ಟಾರ್ಟಿಂಗ್ ಎರಡು ಚೈನ್ ಹಾಕಿರ್ತೀರಲ್ಲ ನೀವು ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಅದಾದಮೇಲೆ ಹನ್ನೊಂದು ಕಂಬಗಳನ್ನ ಮಾಡ್ಕೊಳ್ಳಿ ನೀವು ಇಷ್ಟೇ ಮಾಡ್ಕೋಬೇಕಂತ ಏನಿಲ್ಲ ಬಟ್ ಆದಷ್ಟು ಈಕ್ವಲ್ ಟೆನ್ನು ಟ್ವೆಲ್ವು ಅಥವಾ ತರ್ಟೀನ್ ಫೋರ್ಟೀನ್ ಮಾಡ್ಕೋಬೋದು ಏಕೆಂದರೆ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬೀಡನ್ನ ಹ್ಯಾಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಮಾಡಬೇಡಿ ಆದಷ್ಟು ಹನ್ನೆರಡು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಫಸ್ಟು ನಾವು ಸೀರೆನ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡ್ಕೊಂಡ್ಮೇಲೆ ಮೊದಲು ನಮಗೆ ಏನು ಅಲ್ಲಿ ಚಿಕ್ಕ ಚಿಕ್ಕ ಹೋಲ್ ಕಾಣ್ತಾ ಇದೆಯಲ್ಲ ಅದರೊಳಗಡೆಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ ಲಾಕ್ ಮಾಡೋದಾದ ಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು ಆ ಬೀಡನ್ನ ಲಾಕ್ ಮಾಡಬೇಕು ಲಾಕ್ನ ಮಾಡಿಬಿಟ್ಟು ನೆಕ್ಸ್ಟು ನಾವು ಒಂದು ಹೋಲ್ನ ಗ್ಯಾಪ್ ಕೊಡಬೇಕು ಒಂದು ಹೋಲ್ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೊಳ್ಳಿ ಆನಂತರ ಮತ್ತೆ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೊಳ್ಳಿ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ಒಂದು ಹೋಲ್ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಹೋಲಿಗೆ ಲಾಕ್ ಮಾಡಬೇಕು ಈ ರೀತಿ ಮಧ್ಯದಲ್ಲಿ ಒಂದೊಂದು ಹೋಲ್ಗಳನ್ನ ನೀವು ಗ್ಯಾಪ್ ಕೊಟ್ಕೊತ ಹೋಗಿದ್ರೆ ಆಗುತ್ತೆ ನೀವು ಐದು ಅಥವಾ ಆರು ಬೀಡ್ಗಳನ್ನ ಹಾಕೋಬೇಕು ಇಲ್ಲಿ ನೀವು ಹತ್ತು ಮಾಡಿಕೊಂಡ್ರೆ ನಿಮಗೆ ಐದು ಬೀಡ್ ಬರುತ್ತೆ ಹನ್ನೊಂದು ಮಾಡಿಕೊಂಡ್ರೆ ನಿಮಗೆ ಐದೇ ಬೀಡ್ ಬರೋದು ಹನ್ನೆರಡು ಮಾಡಿಕೊಂಡ್ರೆ ಆರು ಬೀಡ್ ಬರುತ್ತೆ ಹನ್ನೆರಡು ಅಥವಾ ಹದಿಮೂರು ಕಂಬಗಳು ಮ್ಯಾಕ್ಸಿಮಮ್ಮು ಈ ರೀತಿ ಮಾಡ್ಕೊಳ್ಳಿ ಒಂದು ಬೀಡನ್ನ ಹ್ಯಾಡ್ ಮಾಡಬೇಕು ಲಾಕ್ನ ಮಾಡಬೇಕು ನೆಕ್ಸ್ಟು ಒಂದು ಓಲ್ನ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ ಓಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಹೋಗಬೇಕು ಟೋಟಲ್ಲಾಗಿ ನಾನಿಲ್ಲಿ ಐದು ಇಡಿಸಿದೆ ನನಗೆ ನೀವು ಫಸ್ಟ್ ಬೇಸ್ ಲೈನಲ್ಲಿ ಆದಷ್ಟು ಹತ್ತರಿಂದ ಹನ್ನೆರಡು ಅಷ್ಟಕ್ಕಿಂತ ಜಾಸ್ತಿ ಕಂಬನ ಹಾಕ್ಕೊಳ್ಬೇಡಿ ಸೊ ಇವಾಗ ಮತ್ತೆ ಸೀರೆನ ಸೀದಾ ಮಾಡ್ಕೋಬೇಕು ಸೀದಾ ಮಾಡ್ಕೊಂಡ್ಮೇಲೆ ಮೂರು ಚೈನ್ಗಳನ್ನ ಹಾಕ್ಕೊಳ್ಳಿ ಮೂರು ಚೈನ್ ಹಾಕ್ಬಿಟ್ಟು ಇವಾಗ ಎರಡು ಬೀಡ್ ಮಧ್ಯ ನಾವು ಒಂದೊಂದು ಹೋಲ್ ಗ್ಯಾಪ್ ಕೊಟ್ಟು ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ನೋಡಿ ಎರಡು ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಮತ್ತು ಮೂರು ಚೈನ್ ಹಾಕಬೇಕು ಎರಡು ಬೀಡ್ ಮಧ್ಯ ನಾವೇನು ಲಾಕ್ ಮಾಡಿದ್ದೀವಿ ಅಲ್ಲಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಇದೇ ರೀತಿ ಮೂರು ಮೂರು ಚೈನ್ ಹಾಕ್ಕೊಳ್ತಾ ಎರಡು ಬೀಡ್ ಮಧ್ಯದಲ್ಲಿರೋ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಸೊ ಆವಾಗ ನಿಮಗೆ ಲಾಕ್ ಏನು ಬೀಡ್ಗಳು ಒಂದು ಕವರಿಂಗ್ ಟೈಪಲ್ಲಿ ಬರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮೂರು ಸ್ಟೆಪ್ಪು ಡಿಸೈನ್ನ ನೀವು ಒಂದೇ ಸ್ಟೆಪ್ಪಲ್ಲಿ ಮಾಡಿಬಿಡ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಗ್ರ್ಯಾಂಡಾಗಿರುತ್ತೆ ನೀವು ಇದಕ್ಕೆ ಆಗಬೇಕು ಅಂದರೆ ಇನ್ನೂ ನೀವು ಸ್ಟೋನ್ ಚೈನ ಸ್ಟಿಕ್ ಮಾಡೋದ್ರಿಂದ ಹೆವಿ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಲಾಸ್ಟ್ ಲಾಕ್ ಆದಮೇಲೆ ಇದನ್ನು ಸೀರೆಗೆ ಒಂದು ಲಾಕ್ ಮಾಡ್ಕೊಂಬಿಡೋಣ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಐದು ಚೈನ್ಗಳನ್ನ ಹಾಕಬೇಕು ಕುಚ್ಚು ಕಟ್ಕೊಳ್ಳೋದಕ್ಕೆ ಇದು ಸ್ಟಾರ್ಟಿಂಗ್ ನೀವು ಐದು ಚೈನ್ ಹಾಕಿದ್ರಿ ಅಲ್ಲ ಸೊ ಇಲ್ಲೂ ಕೂಡ ಐದು ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೈಟಾಗಿ ಲಾಕ್ ಮಾಡ್ಕೊಬಿಡಿ ಇದು ನಿಮಗೆ ಹಾರ್ಚ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ನೀಟಾಗಿ ಸ್ಟಿಫಾಗಿ ಸೂಪರಾಗಿ ಬರುತ್ತೆ ಆರ್ಚ್ ಅಂತೂ ಮತ್ತು ಒಂದೇ ಸ್ಟೆಪ್ಪಲ್ಲಿ ನೀವು ಮಾಡಿಬಿಡ್ಬೋದು ಡಿಸೈನು ಈಗ ಎರಡೇ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ಇರುತ್ತಲ್ಲ ಆ ಥರದ ಸೀರೆಗಳಿಗೆ ನೀವು ಈ ರೀತಿ ಮಾಡ್ಬೋದು ಮೈಸೂರು ಸಿಲ್ಕ್ ಸೀರೆಗಳಿಗೆ ಮಾಡ್ಬೋದು ಸೂಪ್ಪರಾಗಿರುತ್ತೆ ನೋಡಿ ಈಗ ನಾನು ಒಂದಷ್ಟು ಮಾಡಿರೋದನ್ನ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ನಿಮಗೆ ಹಾರ್ಚ್ಗಳು ಬರುತ್ತೆ ಒಂಥರ ಫ್ಲವರ್ ಪೆಟ್ಟಲ್ ಟೈಪ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ತುದಿನಲ್ಲಿ ನಾವು ಆ ರೀತಿ ಮಾಡಿರೋ ಅಂಥದ್ದು ಫ್ಲವರ್ ಅದು ಪೆಟಲ್ ಕಾಣಿಸುತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಲುಕ್ಕು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ನೀವು ಗೊತ್ತಾಗಿಲ್ಲ ಅಂದರೆ ಮತ್ತೊಮ್ಮೆ ವೀಡಿಯೋನ ನೋಡಿ ಹಾರ್ಜ್ನ ತುಂಬ ಆಗಿದೆ ಏನು ಟಫ್ ಅನ್ನೋ ಥರ ಏನೂ ಇಲ್ಲ ಸೊ ನಾನು ಎಣದಿದ್ದಾದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಬೇಕು ಆಪೋಸಿಟ್ ಕಲರ್ ದಾರ ಇಂದ ಕುಚ್ಚುಗಳನ್ನ ಕಟ್ಕೊಳ್ಳೋಣ ನಾನು ಸ್ವಲ್ಪ ದಪ್ಪ ಎಳೆ ದಾರನೇ ತಗೊಂಡಿದ್ದೀನಿ ನಾನೂರು ಎಳೆ ಅಂದರೆ ಇನ್ನೂರು ಎಳೆ ದಾರ ತಗೊಂಡಿದ್ದೀನಿ ಅದು ನಿಮಗೆ ನಾನೂರು ಎಳೆ ಆಗುತ್ತೆ ಕುಚ್ಚು ಮತ್ತು ಆರ್ಚ್ ಲೆಂತಿಗೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ಇನ್ನು ತುಂಬ ಉದ್ದನೂ ಕಟ್ಟಕ್ಕೆ ಹೋಗ್ಬೇಡಿ ಆದಷ್ಟು ಆರ್ಚ್ ಲೆಂತ್ಗೆ ಕಟ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನಮಗೆ ಹಾರ್ಚ್ಗಳು ಕಾಣುತ್ತೆ ಕುಚ್ಚುಗಳು ಕೂಡ ಕಾಣುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮಾಡ್ಕೋಬೋದು ಅಂತ ತ್ರೀ ಸ್ಟೆಪ್ ಡಿಸೈನು ಸೊ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಿಸೈನ್ ಹೇಗಿತ್ತು ಅಂತ ಮತ್ತು ಇದೇ ಮೊದಲನೇ ಬಾರಿಗೆ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು